ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ನಿಮಿಷಗಳು ಉಳಿದಿರೋದು, ಒನ್ಸ್ ಇನ್ ಎ ಲೈಫ್ ಟೈಮ್ ಅಂತಾರಲ್ಲ, ಹಂಗೆ ಕಂಕಣ ಸೂರ್ಯಗ್ರಹಣ ನೋಡುವಂತ ಭಾಗ್ಯ ನಮಗೆ ಸಿಕ್ಕಿದೆ. ಕೆಲವರು ತುಂಬಾ ಹೆದರಿಸ್ತಾ ಇದಾರೆ, ದಯಮಾಡಿ ಯಾರು ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ. ಮತ್ತೆ ಬರಿಗಣ್ಣಿನಿಂದ ಈ ಕಂಕಣ ಸೂರ್ಯಗ್ರಹಣವನ್ನ ನೋಡೋಕೆ ಹೋಗ್ಬೇಡಿ. ಹೊರಗಡೆ ಓಡಾಡ್ಬೋದು, ಆ ಅಲ್ಟ್ರಾ ವಯೊಲೆಟ್ ರೇಸ್ ಬಿದ್ರೆ ಏನೇನೋ ಆಗಿಬಿಡುತ್ತೆ ಅಂತೆಲ್ಲ ಒಂದು ಗಂಭೀರವಾಗಿ ಎಲ್ಲ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡ್ತಿದೆಯಲ್ಲ, ಅಂಥದ್ದೇನೂ ಆಗಿಲ್ಲ. ಆರಾಮಾಗಿ ಓಡಾಡ್ಬೋದು, ಜಸ್ಟ್ ನೀವು ಡೈರೆಕ್ಟಾಗಿ ಸನ್ನನ್ನು ನೋಡಬಾರ್ದು ಅಷ್ಟೇ ಇರೋದು. ಸೊ ಇವಾಗ ನಾನು ಕೇಳ್ತೀನಿ ಸರ್, ಆಗಲೇ ನಾನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದೆ. ಸೊ ಆವಾಗ ನಕ್ಷತ್ರಿಗಳಿದ್ರು, ನಾಗರಾಜ್ ನಕ್ಷತ್ರಿಗಳು. ಈಗ ಒಂದಿಷ್ಟು ದೇವಸ್ಥಾನ ಓಪನ್ ಇರುತ್ತೆ, ಒಂದಿಷ್ಟು ದೇವಸ್ಥಾನ ಕ್ಲೋಸ್ ಇರುತ್ತೆ. ಸೊ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ. ಸೊ ಇಲ್ಲಿ ಈ ಕನ್ಫ್ಯೂಷನ್ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ಎಲ್ಲಾ ದಿನಾನು ದೇವಸ್ಥಾನಕ್ಕೆ ಹೋಗ್ಬೋದು, ಪ್ರತಿದಿನ ಗ್ರಹಣದ ಟೈಮಲ್ಲಿ, ಗ್ರಹಣದ ಟೈಮಲ್ಲೂ ಹೋಗ್ಬೋದು, ಏನು ವ್ಯತ್ಯಾಸ ಇಲ್ಲ. ಮೇಡಮ್, ನೀವೇನ್ ಹೇಳ್ತೀರಾ? ಇಲ್ಲಿ ಗ್ರಹಣಾಚರಣೆಯನ್ನ ಮೂರು ರೀತಿ ಅರ್ಥೈಸ್ಕೊಳ್ಬೋದು. ಒಂದು ಆಗಮಶಾಸ್ತ್ರದ ಪ್ರಕಾರ, ಇನ್ನೊಂದು ಧರ್ಮಶಾಸ್ತ್ರದ ಪ್ರಕಾರ, ಇನ್ನೊಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಇನ್ನೊಂದು ವಿಜ್ಞಾನ. ಇಲ್ಲಿ ಆಗಮಶಾಸ್ತ್ರದ ಪ್ರಕಾರ ಏನು ಹೇಳ್ತೇನೆ ಅಂದರೆ, ಒಂದು ವಿಗ್ರಹ ಅದು ಶಿಲೆಯಾಗಿರುತ್ತೆ, ಅದಕ್ಕೆ ಒಂದು ಕಲಾಕರ್ಷಣೆಯನ್ನು ಮಾಡಿ, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಯಂತ್ರ ತಂತ್ರ ಮಂತ್ರಗಳಿಂದ ಅದಕ್ಕೆ ಒಂದು ಜೀವಕಳೆಯನ್ನು ತುಂಬಿರ್ತಾರೆ. ಈ ಒಂದು ಕೆಲವರ ಒಂದು ನಂಬಿಕೆ ಇದೆ, ಆಗಮಶಾಸ್ತ್ರದ ಕೆಲವರ ನಂಬಿಕೆ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಅಧ್ಯಯನ ಅಗತ್ಯತೆ ಇರತಕ್ಕಂಥದ್ದು. ಅಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ಅದು ಈ ಒಂದು ಗ್ರಹಣ ಪ್ರಭೆ ಆ ಒಂದು ನಾವು ಕಲಾಕರ್ಷಣ ಮಾಡಿರ್ತಕ್ಕಂತಹ ಒಂದು ಪ್ರತಿಮೆಗಳ ಮೇಲೆ ಬಿದ್ದೆ ಅದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಕೆಲವರಲ್ಲಿ ಇರತಕ್ಕಂತಹ ಒಂದು ವಿಚಾರ. ಅದರಿಂದಾಗಿ ದೇವಾಲಯಗಳನ್ನ, ಕೆಲವು ದೇವಾಲಯಗಳನ್ನ ಬಂದ್ ಮಾಡಿರ್ತಾರೆ, ಕೆಲವೊಂದು ದೇವಾಲಯಗಳನ್ನ ಬಂದ್ ಮಾಡಿರೋದಿಲ್ಲ. ಇಲ್ಲಿ ಎಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ತಿರುಪತಿನಲ್ಲೇ ಇರ್ಬೋದು, ಮತ್ತು ಶ್ರೀಕಾಳಹಸ್ತಿನಲ್ಲೇ, ಎಲ್ಲಿ ರಾಹುವಿನ ಪ್ರಭಾವ ಇರುತ್ತೋ, ರಾಹುವಿನ ಪ್ರಭಾವ ಇರತಕ್ಕಂಥ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ನನ್ನ ಒಂದು ಅನುಭವದ ಪ್ರಕಾರ, ರಾಹು ಮತ್ತು ಕೇತುಗಳ ಪ್ರಭಾವ ಇರತಕ್ಕಂಥ ಕ್ಷೇತ್ರಗಳನ್ನು ನಾವು ಮುಚ್ಚುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಗ್ರಹಣ ಆಗಿರ್ತಕ್ಕಂಥದ್ದು ಯಾರಿಗೆ ಅಂದರೆ, ಚಂದ್ರಗ್ರಸ್ತ ಕೇತುಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ರವಿ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಶಿವಾಲಯಗಳಿರ್ಬೋದು, ಶ್ರೀರಾಮರ ದೇವಸ್ಥಾನಗಳಿರ್ಬೋದು, ಅಂದರೆ ಇದಕ್ಕೂ ಒಂದು ಕೆಲವು ಒಂದು ಅಧ್ಯಯನದ ಅಗತ್ಯತೆ ಇರತಕ್ಕಂಥದ್ದು. ರಾಹು ಕೇತುಗಳ ಪ್ರಭಾವ ಇರತಕ್ಕಂಥ ದೇವಾಲಯಗಳನ್ನ ಮುಚ್ಚುವಂತಹ ಅವಶ್ಯಕತೆ ಇಲ್ಲ. ಎಲ್ಲಿ ಚಂದ್ರ ಪ್ರಭಾವ ಇರತಕ್ಕಂಥ ದೇವಾಲಯಗಳಿದೆಯೋ, ಈ ರವಿಯ ಪ್ರಭಾವ ಇರತಕ್ಕಂಥ ದೇವಾಲಯಗಳಿದ್ದೋ, ಆ ದೇವಾಲಯಗಳನ್ನ ಅವಶ್ಯಕವಾಗಿ ಮುಚ್ಚಬೇಕು ಅಂತ ಇಲ್ಲಿ ನಾವು. ಕನ್ಫ್ಯೂಷನ್ ಅಂತ ಅನ್ಸಲ್ವಾ? ಈಗ ದೇವರು ಅಂದ್ರೆ ಈಗ ಆ ಶಾಸ್ತ್ರ ಈ ಶಾಸ್ತ್ರ ಬೇಡ, ನಾವು ಒಂದು ನಂಬಿಕೆಯನ್ನ ಇಟ್ಟಿರ್ತೀವಿ, ದೇವರು ಅಂದ್ರೆ ದೇವರು ಕೈ ಮುಗಿತೀವಿ, ಬಟ್ ಎಲ್ಲಾ ದೇವರು ಒಂದೇ ಅಂತ ನಾವು ತಿಳ್ಕೊಂಡ್ರೆ. ಸಿ, ಇಲ್ಲಿ ದೇವನೊಬ್ಬ ನಾಮ ಹಲವು ಅಂತ ಇರ್ತದ, ಆಕಾಶಾತ್ ಪತಿತಂ ತೋಯ ಯಥಾಗಚಿತ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಇಲ್ಲಿ ನಾನಾ ರೂಪಗಳನ್ನ ನಾವು ಅಕ್ಸೆಪ್ಟ್ ಮಾಡಿರೋದ್ರಿಂದ, ಈಶ್ವರ, ರಾಮ, ಕೃಷ್ಣ, ಮುಕುಂದ ಅಂತ ಈ ರೀತಿಯ ಒಂದು ನಾನಾ ರೂಪಗಳನ್ನ ನಾವೇ ಎಕ್ಸ್ಪೆಕ್ಟ್ ಮಾಡಿರೋದು, ಮತ್ತೆ ಅಲ್ಟಿಮೇಟ್ ಆಗಿ ಕೇಶವಂ ಪ್ರತಿಗಚ್ಚತೆ ಅಂತ ನಾವೇ ಹೇಳೋದ್ರಿಂದ, ಈ ಅಂದ್ರೆ ಅರ್ಥಾತ್ ಇಲ್ಲಿ ಜ್ಯೋತಿಷಿಕವಾಗಿ ಯಾವ ಗ್ರಹ ಪ್ರಭಾವ, ಕೆಲವೊಂದು ಕ್ಷೇತ್ರಗಳ ಮೇಲೆ ಕೆಲವು ಗ್ರಹ ಪ್ರಭಾವಗಳು ಹೆಚ್ಚಾಗಿರೋದ್ರಿಂದ, ಯಾವ ಗ್ರಹಗಳು ಈ ಒಂದು ಗ್ರಹಣಕ್ಕೆ ಒಳಪಟ್ಟಿವೆ, ವಿಶೇಷವಾಗಿ ರವಿ ಮತ್ತೆ ಚಂದ್ರ, ಈ ಕ್ಷೇತ್ರಗಳ ದೇವಾಲಯಗಳನ್ನ ಮುಚ್ಚಬಹುದು ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಅಂದ್ರೆ ಇದರ ಮೇಲೆ ಸಂಪೂರ್ಣವಾದ ಒಂದು ಧರ್ಮಶಾಸ್ತ್ರ ಮತ್ತೆ ಮತ್ತೆ ಇನ್ನೊಂದು ಏನು ಆಗಮಶಾಸ್ತ್ರ ಎಲ್ಲರೂ ಕೂಡಿ ಒಂದು ಸಂಶೋಧನೆಯ ಒಂದು ಅವಶ್ಯಕತೆ ಇರತಕ್ಕಂಥದ್ದು ಈ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ. ಓಕೆ, ಈಗ ಗ್ರಹಣದ ಸಂದರ್ಭ ಇನ್ನೇನು ಕೆಲವೇ ನಿಮಿಷ ಇದೆ, ಹಿಡಿದು ಬಿಡುತ್ತೆ ಗ್ರಹಣ. ಈಗ ಏನ್ ಮಾಡ್ಬೇಕು? ಕೆಲವರೆಲ್ಲ ಏ ಗ್ರಹಣ ಹೊರಗಡೆ ಹೋಗ್ಬಾರ್ದಪ್ಪ, ನಿದ್ದೆ ಮಾಡ್ಬಿಡೋಣ ಅಂತ ಮಾಡೋರು ಇದಾರೆ. ನಿದ್ದೆ ಮಾಡ್ಬೋದಾ, ಮಾಡಬಾರ್ದ, ಏನೇನ್ ಮಾಡ್ಬೇಕು ಮಾಡಬಾರ್ದು? ನನ್ನ ಅನಿಸಿಕೆ ಪ್ರಕಾರ, ಜೈನ ಶಾಸ್ತ್ರ ವಿಧಿ ಪ್ರಕಾರ, ಆತ್ಮಧ್ಯಾನಕ್ಕೆ ಯಾವುದು ಇದು ತಾಗುದಿಲ್ಲ, ಗ್ರಹಣ ಯಾವತ್ತು ಆಗುದಿಲ್ಲ. ಆತ್ಮಧ್ಯಾನ ಎಂದು ಯಾವತ್ತು ಬೇಕಾದ ವಾಕಿಂಗ್ ಹೋಗುವಾಗಲೂ ಮಾಡ್ಬೋದು, ಎಲ್ಲೂ ಮಾಡ್ಬೋದು. ನಾವು ಆತ್ಮಧ್ಯಾನ ಪ್ರಕಾರ, ಜೈನ ಶಾಸ್ತ್ರ ವಿಧಿ ಪ್ರಕಾರ, ಪಂಚನಮಸ್ಕಾರ, ಮೃತ್ಯುಂಜಯ ಪಂಚನಮಸ್ಕಾರ ಅಂತ ಇದೆ. ಅಂದರೆ ಓಂ ಧಾಮ್ ನಮೋ ಅರ್ಹಂತಾಣಂ, ಓಂ ಹ್ರೀಂ ನಮೋ ಸಿದ್ಧಾಣಂ, ಓಂ ಹ್ರೂಂ ನಮೋ ಆಯುಧ್ಯಾಣಂ, ಓಂ ಹ್ರೌಂ ನಮೋ ಉವಜ್ಜಾಯಾಣಂ, ಓಂ ಹ್ರಹ ನಮೋ ಲೋಯೇ ಸವಸಾಹೂನಂ. ಈ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಎಷ್ಟು ಸಾಧ್ಯ ಉಂಟ ಅಷ್ಟು ಹೇಳಿದ್ರೆ ಅದು ಸರ್ವಾರಿಷ್ಟ ದೋಷ ಪರಿಹಾರ ಆಗ್ತದೆ, ಅದು ಅಪಮೃತ್ಯು ಭಯ ನಿವಾರಣೆ ಆಗ್ತದೆ.
ಮತ್ತೊಂದು ವಿಚಾರ, ಈಗ ಅಲ್ಟ್ರಾ ವಯಲೆಟ್ ರೇಸ್ ಅಂದ್ರೆ ಎಸ್ಪೆಷಲಿ ಗ್ರಹಣ ಹಿಡಿದ ಮೇಲೆ ಅದು ಮೈ ಮೇಲೆ ಬಿದ್ರೆ ಕೆಲವರು ಬೀಳಬಾರದು, ಸ್ಕಿನ್ ಪ್ರಾಬ್ಲಮ್ ಬಂದ್ರೂ ಬರಬಹುದು ಅಂತೆಲ್ಲ ಹೇಳ್ತಾರೆ, ಬಟ್ ಓಡಾಡಬಹುದು ಅಂತ ಕೆಲವರು ಹೇಳ್ತಾರೆ. ಓಡಾಡಬಹುದಾ ಸೈಂಟಿಫಿಕಲಿ? ಮೇಡಮ್, ನೀವು ಬಹಳ ಒಳ್ಳೆ ಪ್ರಶ್ನೆನ ನನ್ನ ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ರಿ. ಅಲ್ಟ್ರಾ ವಯಲೆಟ್ ರೇಸ್ ಇವತ್ತು ಬರೋದಿಲ್ಲ, ಯಾವತ್ತು ಬರೋದಿಲ್ಲ. ಯಾಕೆಂದ್ರೆ ಒಂದು ನಿಮಿಷ, ಇಲ್ಲಿ ರೇಡಿಯೇಷನ್, ಸನ್ಸ್ ರೇಡಿಯೇಷನ್ ಇದೆ ಅಲ್ವಾ, ದಿನ ಬರೋ ಹಾಗೇನೆ ಇವತ್ತು ಬರುತ್ತೆ. ಸೊ ಅಲ್ಟ್ರಾ ವೈಲೆಟ್ ನೆನ್ನೆ ಬರ್ಲಿಲ್ಲ ಅಂತಂದ್ರೆ ಇವತ್ತು ಹೇಗ್ ಬರುತ್ತೆ? ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಲ್ಟ್ರಾ ವೈಲೆಟ್ ರೇಸ್? ಅಲ್ಟ್ರಾ ವೈಲೆಟ್ ರೇಸ್ ತಡಿಯಕ್ಕೆ ಮೇಲೆ ಅಟ್ಮಾಸ್ಫಿಯರ್ ಅಲ್ಲಿ ಅಯನೋಸ್ಫಿಯರ್ ಇದೆ ಮೇಡಮ್, ಅಲ್ಲಿ ಎಲ್ಲ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಲ್ಲೇ ನಿಂತು ಬಿಡುತ್ತೆ. ಕೆಳಗಡೆ ಬರೋದು ಬೇರೆ, ನಮ್ಮ ಆಪ್ಟಿಕಲ್ ರೇಡಿಯೇಷನ್ ಅಂತ ಹೇಳ್ತೀವಿ, ಈ ಬೆಳಕಿನ ಈ ಹಾಲ್ ಅಲ್ಲಿ ಇದೆ ಅಲ್ವಾ, ಈ ರೇಡಿಯೇಷನ್ ಮಾತ್ರ ಬರುತ್ತೆ, ಅಲ್ಟ್ರಾ ವೈಲೆಟ್ ಬರೋದಿಲ್ಲ. ಓಕೆ, ವೆರಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸರ್, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಈಗ ನನ್ನ ಮುಂದೆ ನೀವು ಜಸ್ಟ್ ಹಿಂಗ್ ಪಾಸ್ ಆಗಿ ಹೋಗ್ತೀವಿ, ಭೂಮಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಯಾವುದೇ ಹಾರ್ಮ್ಫುಲ್ ರೇಡಿಯೇಷನ್, ಹೆಜಾರ್ಡಸ್ ರೇಡಿಯೇಷನ್ ಎಲ್ಲೂ ಸೃಷ್ಟಿ ಆಗೋದಿಲ್ಲ. ರೇಡಿಯೇಷನ್ ಸೃಷ್ಟಿ ಆಗ್ಬೇಕಂದ್ರೆ ಪ್ರಕ್ರಿಯೆಯಲ್ಲಿ ನೇಚರ್ ಅಲ್ಲಿ ತುಂಬಾ ಅದರದೇ ಆದಂತ ಪ್ರಕ್ರಿಯೆಗಳಿವೆ, ಪ್ರಾಸೆಸಸ್ ಇದೆ. ಸೊ ಅವಾಗ ನೀವು ರೇಡಿಯೇಷನ್ ಉತ್ಪತ್ತಿ ಮಾಡಬಹುದು. ಸುಮ್ಮನೆ ರೇಡಿಯೇಷನ್ ಉತ್ಪತ್ತಿ ಮಾಡಕ್ ಆಗೋದೇ ಇಲ್ಲ. ಈಗ ನಿಮ್ಮ ಇಲ್ಲಿ ಲ್ಯಾಬ್ ಅಲ್ಲಿ ನಾವು ಯು ವಿ ರೇಡಿಯೇಷನ್, ಯು ವಿ ಲ್ಯಾಂಪ್ಸ್ ಇದೆ ಅಲ್ವಾ, ಅದಕ್ಕೆ ಪವರ್ ಕೊಟ್ಟು ಕರೆಂಟು ಅದೆಲ್ಲ ಫ್ಲೋರೆಸೆಂಟ್ ಟ್ಯೂಬ್ ಇಂದ ಯು ವಿ ನೀವು ಏನೋ ಉತ್ಪತ್ತಿ ಮಾಡಬಹುದು. ಹಾಗಾಗಿ ಇಲ್ಲಿ ಯಾವ ಹೇಗೆ ಉತ್ಪತ್ತಿ ಮಾಡಕ್ ಸಾಧ್ಯ ಇದೆ? ಜಸ್ಟ್ ಚಂದ್ರ ಅಡ್ಡ ಬಂದಾಗ ಎಲ್ಲಿ ಉತ್ಪತ್ತಿ ಆಗುತ್ತೆ? ಯು ವಿ ರೇಡಿಯೇಷನ್ ಬರೋದಿಲ್ಲ. ಇನ್ನೊಂದು ಚಿಕ್ಕದಾಗ ಕೇಳ್ಬಿಡ್ತೀನಿ, ಇವ್ರಂದ್ರು ಇವಾಗ ರೇಸ್ ಬರುತ್ತೆ ಅಂತ ಇವ್ರು ಹೇಳಿದ್ರು, ಯು ವಿ ರೇಸ್ ಬಂದಾಗ ಒಂದ್ ಮೂರು ಪದಾರ್ಥಗಳನ್ನ ಹಾಕಿ ಅದನ್ನ ಕಂಟ್ರೋಲ್ ಮಾಡುವಂತ, ಫಾರ್ ಎಕ್ಸಾಂಪಲ್ ಅಡುಗೆ ಮಾಡಿ ಇಟ್ಬಿಟ್ಟಿರ್ತಾರೆ, ಅದನ್ನ ನೆಕ್ಸ್ಟ್ ಯೂಸ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಪದಾರ್ಥಗಳಿಗೆ ಆ ಯು ವಿ ರೇಸ್ ನ ಹೀರ್ಕೊಳ್ಳುವಂತ ಪವರ್ ಇದೆ, ಅದನ್ನ ನೀವು ಒಪ್ತೀರಾ? ಇದು ಸುಮ್ನೆ ಸುಳ್ಳು ಸುದ್ದಿ ಹಬ್ಸೋದು ಮೇಡಮ್. ಇವರೇ ರೇಸ್ ಬಗ್ಗೆನೂ ಗೊತ್ತಿಲ್ಲ, ರೇಸ್ ಎನರ್ಜಿ ಬಗ್ಗೆನೂ ಗೊತ್ತಿಲ್ಲ. ಏನು ಅಂತ ಯು ವಿ ರೇಡಿಯೇಷನ್ ವೇವ್ ಲೆಂತ್ ನಾವು ಏನು ಭೌತಶಾಸ್ತ್ರದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತೀವೋ ಅದರದ್ದು ಜ್ಞಾನನೂ ಇಲ್ಲ. ಬಹಳ ಲೂಸ್ ಆಗಿ ಇದನ್ನ ಯು ವಿ ರೇಸ್, ಯು ವಿ ಹಾರ್ಮ್ಫುಲ್ ರೇಡಿಯೇಷನ್, ಯು ವಿ ರೇಡಿಯೇಷನ್ ಹಾರ್ಮ್ಫುಲ್ ಅನ್ನೋದು ಹೇಗೆ ಹೇಳ್ತೀರಾ ಹೇಳಿ ನೋಡೋಣ. ಹಾರ್ಮ್ಫುಲ್ ಅದು, ಇಟ್ ಇಸ್ ಹಾರ್ಮ್ಫುಲ್ ಫಾರ್ ಸ್ಕಿನ್. ಓಕೆ, ಮತ್ತಷ್ಟು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಸರ್ ನೀವು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರಿ, ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚಿಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈಗ ಕಂಕಣ ಸೂರ್ಯಗ್ರಹಣದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಆಗಿದೆ, ಚರ್ಚೆಯನ್ನು ಮುಂದುವರಿಸೋಣ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ನಿರ್ಧಾರ